ಮಲೆನಾಡಿನ ಶಿವಮೊಗ್ಗದಲ್ಲಿ ಮಳೆರಾಯ ಯಾಕೋ ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಸಾಕಷ್ಟು ಮಳೆ ಆಗ್ತಾ ಇದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಸುರಿಯುತ್ತಾ ಇರುವಂತಹ ಮಳೆಯಿಂದಾಗಿ ಬಡಾವಣೆಗಳು ಕೂಡ ಜಲಾವೃತವಾಗಿರುವಂತದ್ದು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಮಹಾಮಳೆಗೆ ತತ್ತರಿಸಿದ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆರಗಳೆ ಬಡಾವಣೆಗಳು ಜಲಾವೃತ ಜನಜೀವನ ಅಸ್ತವ್ಯಸ್ತ ಶಿವಮೊಗ್ಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ ಮಳೆ ಅವಾಂತರಗಳು ಅಷ್ಟಿಷ್ಟಲ್ಲ ಶಿವಮೊಗ್ಗದ ವಿದ್ಯಾನಗರ ಬಡಾವಣೆಯಲ್ಲಿ ಮನೆಗಳು ಜಲಾವೃತಗೊಂಡಿವೆ ವಿದ್ಯಾನಗರದ ಹದಿಮೂರನೇ ಕ್ರಾಸ್ನ ಮನೆಯೊಂದರಲ್ಲಿ ಸುಮಾರು ಐದು ಅಡಿಯಷ್ಟು ನೀರು ತುಂಬಿಕೊಂಡಿತ್ತು ಈ ಮನೆಯಲ್ಲಿದ್ದ ನಾಲ್ಕು ತಿಂಗಳ ಹಸುಗೂಸು ಬಾಣಂತಿ ಸೇರಿ ಉಳಿದ ಮೂರು ಮಂದಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಸೋಮಿನಕೊಪ್ಪ ಸಮೀಪದ ಕೆರೆಯಲ್ಲಿ ಐದು ಕುದುರೆಗಳು ಸಿಲುಕಿಕೊಂಡು ದಡಕ್ಕೆ ಬರಲು ಪರದಾಡ್ತಾ ಇದ್ದ ದೃಶ್ಯ ಮನಕಲುಕುತ್ತಿತ್ತು ಕೊನೆಗೆ ಪರದಾಡುತ್ತಿದ್ದ ಕುದುರೆಗಳನ್ನ ಸ್ಥಳೀಯರು ಹೇಗೋ ರಕ್ಷಿಸಿದ್ದಾರೆ ಇನ್ನು ಶಿವಮೊಗ್ಗದ ಮುದ್ದಿನಕೊಪ್ಪ ಸಮೀಪದ ಕೆರೆಯೇರಿ ಮೇಲೆ ನೀರಿನ ರಭಸಕ್ಕೆ ನಾಲ್ಕು ಹಸುಗಳು ಕೊಚ್ಚಿಕೊಂಡು ಹೋಗಿವೆ ಸಂಜೆ ವೇಳೆ ಕೆರೆ ಏರಿ ಮೂಲಕ ಮನೆ ಕಡೆಗೆ ಗುಂಪಾಗಿ ಹಸುಗಳು ಇದ್ವು ಈ ವೇಳೆ ಕೆರೆ ಏರಿ ಮೇಲೆ ನೀರು ರಭಸವಾಗಿ ಹರಿತಾ ಇದ್ದರಿಂದ ದುರಂತ ಸಂಭವಿಸಿದೆ ಪ್ರಮುಖ ಜಲಾಶಯಗಳಾದ ಲಿಂಗನಮಕ್ಕಿ ಜಲಾಶಯ ತುಂಗ ಜಲಾಶಯ ಹಾಗೂ ಭದ್ರಾ ಜಲಾಶಯಕ್ಕೆ ನೀರಿನ ಒಳಹರಿವಿನ ಪ್ರಮಾಣದಲ್ಲಿ ಸಹ ಏರಿಕೆ ಕಾಣ್ತಾ ಇದೆ ಈ ಜಲಾಶಯಗಳು ಅಷ್ಟೇ ಅಲ್ಲದೆ ಜಿಲ್ಲೆಯ ಇತರೆ ಸಣ್ಣ ಸಣ್ಣ ಜಲಾಶಯ ಹಾಗೂ ಕೆರೆಗಳು ಸಹ ಭರ್ತಿಯಾಗಿವೆ ಇದಷ್ಟೇ ಅಲ್ಲದೆ ಬೆಳೆಗಳು ಸಹ ಹಾನಿಯಾಗಿವೆ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುರಿದ ಮಳೆಗೆ ಹದಿನೇಳು ಮನೆಗಳು ಭಾಗಶಃ ಹಾನಿಯಾಗಿದೆ ಸಾವಿರದ ಎಂಬತ್ತೈದು ಹೆಕ್ಟೇರ್ ಕೃಷಿ ಭೂಮಿ ಹಾಗೂ ನೂರ ಇಪ್ಪತ್ತ್ ಮೂರು ಹೆಕ್ಟೇರ್ ತೋಟಗಾರಿಕಾ ಬೆಳೆಗೆ ಹಾನಿಯಾಗಿದೆ ಅಲ್ಲದೆ ಇನ್ನೂರ ಐವತ್ತು ಮಂದಿಗೆ ಕಾಳಜಿ ಕೇಂದ್ರದಲ್ಲಿ ಊಟದ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಕೈಗೊಂಡಿದೆ ಅಷ್ಟೇ ಅಲ್ಲದೆ ಶಿವಮೊಗ್ಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಒಂದರಿಂದ ಹತ್ತನೇ ತರಗತಿಗೆ ಇಂದು ರಜೆ ನೀಡಲಾಗಿದೆ ಶಿವಮೊಗ್ಗದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿರುವ ಪರಿಣಾಮ ನಗರದ ಆರ್ಎಂಎಲ್ ನಗರ ಬಾಪೂಜಿ ನಗರ ವಿದ್ಯಾನಗರ ಗೋಪಾಲಗೌಡ ಬಡಾವಣೆ ಎಲ್ಬಿಎಸ್ ನಗರ ಸೇರಿದಂತೆ ಬಹುತೇಕ ಬಡಾವಣೆಗಳು ಜಲಾವೃತವಾಗಿವೆ ಮನೆಗಳು ಜಲಾವೃತಗೊಂಡಿರುವುದರಿಂದ ಜನರು ಮನೆಯಿಂದ ಹೊರಗೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನೆಯೊಳಗೆ ನೀರು ತುಂಬಿಕೊಂಡಿರೋದ್ರಿಂದ ಮನೆಯಲ್ಲಿನ ಟಿವಿ ಫ್ರಿಡ್ಜ್ ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳು ದಿನಸಿ ವಸ್ತುಗಳು ಪೀಠೋಪಕರಣಗಳು ತೇಲ್ತಾ ಇವೆ ಇಷ್ಟೆಲ್ಲ ಅವಾಂತರಕ್ಕೆ ಸ್ಮಾರ್ಟ್ ಸಿಟಿ ಹಾಗೂ ಯುಜಿಡಿ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅಂತ ನಿವಾಸಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ಎಂಎಲ್ ಎಮ್ ನಗರದಲ್ಲಿ ಇದೀವಿ ಆರ್ ಎಮ್ ಎಲ್ ನಗರದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಬೋದಾಗಿದೆ ಈ ಒಂದೇ ದಿನದ ಮಳೆಗೆ ಇಷ್ಟೊಂದು ಅವಾಂತರ ಸೃಷ್ಟಿಯಾಗಿದೆ ನೋಡಬಹುದಾಗಿದೆ ಈ ಮನೆ ಕೂಡ ನಾ ಇದು ಇದು ಒಂದು ಮನೆಯನ್ನ ಸದ್ಯಕ್ಕೆ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಯಾವ ರೀತಿ ಮನೆ ನೀರಿನಿಂದ ಆವೃತವಾಗಿದೆ ಅಂದ್ಬಿಟ್ಟು ಸಂಪೂರ್ಣವಾಗಿ ಮನೆಯಲ್ಲಿದ್ದಂಥ ವಸ್ತುಗಳು ಕೂಡ ಹೊರಗಡೆ ಬಂದಿದೆ ಮನೆಯ ಜನರಿಗೆ ನೀರನ್ನು ತೆಗೆದಾಕೋದು ಹೇಗೆ ಅನ್ನೋ ಒಂದು ಅನುಮಾನ ಅಂದರೆ ಒಂದು ಭಯ ಕೂಡ ಕಾಡ್ತಾ ಇದೆ ನೋಡ್ಬೋದಾಗಿದೆ ಸೈಕಲ್ ಕೂಡ ಜಲಾವೃತ ಆಗಿದೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹೊರಗಡೆ ಬಂದಿದೆ ಜಲಾವೃತ ಆಗಿದೆ ಜೊತೆಗೆ ಮನೆಯಲ್ಲಿ ಮನೆ ಒಳಗಡೆ ಯಾವ ರೀತಿ ನೀರು ನಿಂತಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡಿ ಇದು ಕೆರೆನೋ ಮನೆನೋ ಅನ್ನೋ ಒಂದು ಅನುಮಾನ ಇಲ್ಲಿಗೆ ನಿವಾಸಿಗಳಿಗೆ ಕಾಡ್ತಾ ಇದೆ ಅಂದ್ರೆ ನೋಡ್ಬೋದಾಗಿದೆ ಪೀಠೋಪಕರಣಗಳಿರ್ಬೋದು ಈ ದಿವಾನ್ ಕಟ್ ಇರ್ಬೋದು ಹಾಸಿಗೆ ಇರ್ಬೋದು ಎಲ್ಲ ಕೂಡ ನೀರಿನಲ್ಲಿ ತೇಲ್ತಾ ಇದೆ ಮನೆಯಲ್ಲಿದ್ದಂಥ ಎಲೆಕ್ಟ್ರಾನಿಕ್ ಉಪಕರಣಗಳು ಕೂಡ ನೀರಿನಿಂದಾಗಿ ಹಾನಿಯಾಗಿದೆ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವರುಣ ಅಭರಿಸುತ್ತಿದ್ದಾನೆ ಅಕಾಲಿಕ ಮಳೆಗೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಹವಾಮಾನ ಇಲಾಖೆ ಇನ್ನೂ ಮೂರು ದಿನ ಮಳೆ ಇರಲಿದೆ ಎನ್ನುವ ಮುನ್ಸೂಚನೆ ನೀಡಿದೆ ಒಂದು ವೇಳೆ ಇಂದು ಸಹ ಮಳೆ ಮುಂದುವರೆದರೆ ಮತ್ತಷ್ಟು ಅವಾಂತರ ಸೃಷ್ಟಿಯಾಗಲು ಯಾವುದೇ ಅನುಮಾನವಿಲ್ಲ ಶಶಿಧರ ಎಸ್ ಕಲ್ಲಹಳ್ಳಿ ಪಬ್ಲಿಕ್ ಟಿವಿ ಶಿವಮೊಗ್ಗ